ಈಗ ಇವತ್ತು ಕೊನೆಯ ದಿನದ ಪ್ರಚಾರ ಏನಿದೆ, ಈಗ ಬಸವನಗುಡಿ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಚನ್ನಪಟ್ಟಣದಲ್ಲಿ ಒಂದು ಬಹಿರಂಗ ಸಭೆ ಅಡ್ರೆಸ್ ಮಾಡ್ತಾ ಇದ್ದೇನೆ, ಅಲ್ಲಿಂದ ಕನಕಪುರದಲ್ಲಿ ಒಂದು ಸಭೆ ಇದೆ, ರಾಮನಗರದಲ್ಲಿ ಒಂದು ಸಭೆ ಇದೆ, ಇಂದ ಯಶವಂತಪುರದಲ್ಲಿ ಕೊನೆ ಒಂದು ಸಭೆ ಇದೆ. ಇಷ್ಟು ಕಾರ್ಯಕ್ರಮಗಳು ಇವತ್ತು ಮುಗಿಸ್ತಾ ಇದ್ದೇನೆ 5 ಗಂಟೆಗಳು. ಸರ್, ಕಳೆದ 3-4 ತಿಂಗಳಿಂದಲೂ ಕೂಡ ಕಾರ್ಯಕ್ರಮ ಆಗಿರಲಿ, ಕೊನೆ ಹಂತದ ಆಟ ಇವತ್ತು ಸರ್. ಈಗ ಇಲ್ಲಿಯವರಿಗೆ ನನ್ನ ಒಂದು ಜನಸಂಪರ್ಕ ಏನಿದೆ, ಜನತೆಯ ಭಾವನೆಗಳು ಈ ಬಾರಿ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಜನತೆಯ ಭಾವನೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಈ ಬಾರಿ ಜನತಾದಳಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತಕ್ಕಂಥದ್ದು, ನಾನು ಇಡೀ ರಾಜ್ಯದಲ್ಲಿ ಕಳೆದ 5 ತಿಂಗಳ ನನ್ನ ಹೋರಾಟ ಏನಿದೆ ಅದರಲ್ಲಿ ಜನಗಳ ಭಾವನೆಗಳನ್ನು ನೋಡಿದಾಗ ಈ ಬಾರಿ ಜನತಾದಳಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ.